ದಸರಾ ಹಬ್ಬದ ನವರಾತ್ರಿ ಅಂಗವಾಗಿ ಗಾಳಿದುರ್ಗಮ್ಮ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ನವದೇವತೆಯರ ಆರಾಧನೆ ವಿವಿಧ ಅಲಂಕಾರಿಕ ಜೊತೆಗೆ ವಿಶೇಷ ಪೂಜೆ ಮಾಡಿದ್ರು. ಹೌದು, ನವರಾತ್ರಿ ಬಂದರೆ ಸಾಕು, ಎಲ್ಲರ ಮನೆಯಲ್ಲೂ ದೇವತೆಗಳಿಗೆ ಪೂಜೆ ಪುರಸ್ಕಾರಗಳು ಬಲು ಜೋರಾಗಿರುತ್ತೆ. ಅದೇ ರೀತಿಯಾಗಿ ದೇವಸ್ಥಾನಗಳಲ್ಲಿನ ದೇವತೆಯ ಪೂಜೆಯನ್ನು ನೋಡಲು ಎರಡು ಕಣ್ಣು ಸಾಲದು. ಇಂತಹ ವಿಜೃಂಭಣೆ ಪೂಜೆ ನಡೆಯುವುದು ನಗರದ ಹೊಸ ಗಬ್ಬೂರು ಕ್ರಾಸ್ ಬಳಿ ಇರುವ ಶ್ರೀ ಗಾಳಿದುರ್ಗಮ್ಮ ದೇವಸ್ಥಾನ. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಲೋಕ ಕಲ್ಯಾಣ, ಅರ್ಥಘನ ಹೋಮ, ಚಂಡಿಕ ಹೋಮ, ರುದ್ರ ಹೋಮ, ದುರ್ಗಾ ಹೋಮವನ್ನು ಬೆಳಿಗ್ಗೆಯಿಂದ ಪೂಜೆ ಆರಂಭಿಸಿ ಸಾಯಂಕಾಲದವರೆಗೆ ಈ ಎಲ್ಲ ರೀತಿಯ ಹೋಮ ಪೂಜೆಯನ್ನು ಮಾಡುವುದು ವಿಶೇಷವಾಗಿದೆ. ಪ್ರತಿ ವರ್ಷ ಪುರಾಣ ಹೇಳಲಾಗುತ್ತಿದ್ದು, ಆಡಳಿತ ಮಂಡಳಿಯು ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಈ ನವದುರ್ಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಈ ವರ್ಷ ಪ್ರತಿದಿನ ಒಬ್ಬರಂತೆ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಇನ್ನು ಪ್ರತಿಯೊಂದು ದಿನವೂ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ ಮತ್ತು ದೇವಿಗೆ ಸೀಮಿತವಾದ ಮಂತ್ರಗಳನ್ನು ಪಠಿಸುತ್ತಾರೆ. ನವರಾತ್ರಿಯನ್ನು ಹುಬ್ಬಳ್ಳಿ ಈ ದೇವಸ್ಥಾನದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುವುದು ಸಾಮಾನ್ಯ. ಈ ಆಚರಣೆಯ ಹಿಂದೆ ಹಲವು ನಂಬಿಕೆಗಳು ಇವೆ. ಈ ಆಚರಣೆ ದೈವಿ ಶಕ್ತಿಯ ದ್ಯೋತಕತೆಯೆಂದು ಭಾವಿಸಿ ಭಿನ್ನ ರೂಪಗಳಲ್ಲಿ ದುರ್ಗಾಮಾತೆಯನ್ನು ಆರಾಧಿಸುವುದರಿಂದ ಭಕ್ತರಲ್ಲಿ ಶಕ್ತಿ ತುಂಬಿದ್ದು ದೇವಿ ಕೃಪೆಗೆ ಭಕ್ತರು ಪಾತ್ರರಾಗಿರ್ತಾರೆ. ಇನ್ನು ದೇವಸ್ಥಾನದಲ್ಲಿ ನವದುರ್ಗಿಯರ ಪೂಜೆ ಸಲ್ಲಿಸಿ ಅತಿ ಪ್ರಾಚೀನವಾಗಿರುವ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳ ಈಡೇರಿಸುವಂತೆ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ. ದಿನ ಒಂದು ಅವತಾರ ಸೀರೆ ಉಳಿಸೋದು, ಅಲಂಕಾರ ಮಾಡೋದು, ತಾಯಿಗೆ ಕರೋನಾ ದೂರ ಆಗಲಿ ಅಂಥೇಳಿ, ಭಕ್ತರಿಗೆ ಒಳ್ಳೇದಾಗಲಿ ಅಂಥೇಳಿ ಮಾಡ್ತಾರೆ. ನಾವು ಬರೋಕತ್ತ 10 ವರ್ಷ ಆಯಿತು. ಎಲ್ಲ ಎಲ್ಲರಿಗೂ ಒಳ್ಳೇದಾಗಿ ಪ್ರತಿ ವಾರ ಮಂಗಳವಾರ ಶುಕ್ರವಾರ ಪೂಜೆ ನಡೀತೈತಿ. ಮತ್ತು ಇಲ್ಲೆಲ್ಲ 9 ದಿನ ಅವತಾರ ದೇವಿಗೆಲ್ಲರೂ ಮಾಡ್ತಾರೆ. ಭಾಳ ಸತ್ಯ ಐತಿ. ಸಿದ್ಧಸ್ವಾಮಿ ಎಲ್ಲ ಅಲಂಕಾರ ಎಲ್ಲದೂ ಮಾಡ್ತಾರೆ. ಕರೋನಾ ಸಂಬಂಧವಾಗಿ ದೇವಿಯನ್ನು 9 ನವದುರ್ಗಿಯರನ್ನು ಸ್ಥಾಪನೆಯನ್ನು ಮಾಡಿದ್ದೀವಿ. ಅದೇ ತರನಾಗಿ ನವಗ್ರಹ ದೇವತೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಆ ನವಗ್ರಹದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವರು 9 ಗ್ರಹಗಳನ್ನು ಸ್ಥಾಪನೆಯನ್ನು ಮಾಡಿ ಅದರಂತೆ ಗಣಹೋಮ, ರುದ್ರಹೋಮ, ಚಂಡಿಕಾ ಹೋಮವನ್ನು ಈ ಇವತ್ತಿನ ದಿವಸ ಈ ನವರಾತ್ರಿ ಅಂಗವಾಗಿ ಪೂಜೆಯನ್ನು ಮಾಡಿದ್ದೇವೆ.